ಕಿತ್ತೂರು ಕರ್ನಾಟಕದ ಬದಲು ಕಿತ್ತೂರು ಚೆನ್ನಮ್ಮನ ಕರ್ನಾಟಕವಾಗಬೇಕಿತ್ತು ಅಂದಾಗ ಆ ಹೆಸರಿಗೆ ಹೆಚ್ಚಿನ ಮಹತ್ವ ಬರುತ್ತಿತ್ತು ಎಂಬುದು ನನ್ನ ವೈಯಕ್ತಿಕ ಭಾವನೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಂಡಳದ ಅಧ್ಯಕ್ಷ ಜಗದೀಶ್ ಕೌಟ್ಗಿಮಠ್ ಹೇಳಿದರು ಶುಕ್ರವಾರ ಸಂಜೆ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಟ್ಟಡದ ಆವರಣದಲ್ಲಿ ಹಮ್ಮಿಕೊಂಡ ಕಿತ್ತೂರು ಕರ್ನಾಟಕ ನಾಮಕರಣ ವಿಜಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಿತ್ತೂರು ಕರ್ನಾಟಕ ಘೋಷಣೆಯಾದ ಬಳಿಕ ಬೆಳಗಾವಿ ಜಿಲ್ಲೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಿಚ್ಚು ಸಾಕಷ್ಟು ಹತ್ತಬಹುದಾಗಿತ್ತು ಎಂಬ ಭಾವನೆಯಲ್ಲಿದ್ದ ಜನತೆಗೆ ಕಿಚ್ಚಿನ ಭಾವನೆ ಕನ್ನಡಿಗರಲ್ಲಿ ಕಂಡುಬರಲಿಲ್ಲ ಏಕೆಂದರೆ ನಾವು ನವೆಂಬರ್ 1 ಕನ್ನಡಿಗರಾಗಿದ್ದೇವೆ ಎಂದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಚೆನ್ನಮ್ಮರ ಹೆಸರು ಉಳಿಯಲಿ ಎಂಬ ಸದುದ್ದೇಶದಿಂದ ಕಿತ್ತೂರು ಕರ್ನಾಟಕ ನಾಮಕರಣ ಘೋಷಣೆ ಮಾಡಿರುವುದು ಸೂಕ್ತ ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಸಿಕ್ಕ 371 ಆರ್ಟಿಕಲ್ ಅನ್ವಯ ಉದ್ಯೋಗ ಮಿಸಲಾತಿಯಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಸಿಕ್ಕು ಇಲ್ಲಿನ ಯುವಜನತೆಗೆ ಹೆಚ್ಚಿನ ವಿಶೇಷ ಸ್ಥಾನಮಾನದ ಜೊತೆಗೆ ನೌಕರಿಯಲ್ಲಿ ಪ್ರಾಧಾನ್ಯತೆ ಸಿಕ್ಕಾಗ ಮಾತ್ರ ಕಿತ್ತೂರು ಕರ್ನಾಟಕ ಘೋಷಣೆ ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತದೆ ಎಂದರು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಭಾಷಾ ಬಂಧವೇ ಕೆಡಿಸುವ ಕೆಲಸವಾಗುತ್ತಲಿದೆ ಎಂದು ತಿಳಿಸಿದರು ಕಿತ್ತೂರು ಕರ್ನಾಟಕ ಯಾಕೆ ಕಿತ್ತೂರು ಕರ್ನಾಟಕ ಅಂತ ಯಾಕಾದ್ರು ಇದ್ರ ಜೊತೆ ಮತ್ತೊಂದು ಶಬ್ದ ಸೇರಿಸಬೇಕಿತ್ತು ಕಿತ್ತೂರು ಚೆನ್ನಮ್ಮನ ಕರ್ನಾಟಕ ಅಂತ ಸೇರಿಸಬೇಕು ಬರೀ ಕಿತ್ತೂರು ಕರ್ನಾಟಕ ಅಲ್ಲ ಚೆನ್ನಮ್ಮನ ಕರ್ನಾಟಕ ಅಂತ ಅಂದಾಗ ಆ ಒಂದು ಹೆಸರಿಗೆ ಹೆಚ್ಚಿನ ಮಹತ್ವ ಬರ್ತಿತ್ತು ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಭಾವನೆ ಇವತ್ತು ರಾಜ್ಯದಲ್ಲಿ ದೇಶಾದ್ಯಂತ ಎಲ್ಲೇ ಹೋದರೂ ಕೂಡ ಆಯಾ ಭಾಗಗಳಿಗೆ ಕೆಲವು ಕಡೆ ನಗರಗಳ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡು ಬಂದಾರ ಇದು ಮುಂಬೈ ಕರ್ನಾಟಕ ಹೋಗಿ ಇವತ್ತು ಕಿತ್ತೂರು ಕರ್ನಾಟಕ ಅಂತ ಮಾಡಿದೆ ಕಿತ್ತೂರು ಕರ್ನಾಟಕ ಮಾಡಿದ ಕಾರಣ ಉದ್ದೇಶ ಏನಂದ್ರೆ ವೀರ ಮಹಿಳೆ ಸ್ವತಂತ್ರಕ್ಕಾಗಿ ಹೋರಾಡಿದ ಚೆನ್ನಮ್ಮನ ಹೆಸರು ಶಾಶ್ವತವಾಗಿ ಇಲ್ಲಿ ಉಳಿಬೇಕು ಅಂತ ಒಂದೇ ಒಂದು ಕಾರಣಕ್ಕಾಗಿ ಅವರು ಇದನ್ನ ಮಾಡಿದರು ಈ ನಿಟ್ಟಿನಲ್ಲಿ ನಾವು ಯೋಚಿಸಿದಾಗ ನಾವು ಸಂತರ ದಾರ್ಶನಿಕರನ್ನ ಸ್ವತಂತ್ರ ಹೋರಾಟಗಾರರನ್ನ ಇವತ್ತಿನ ದಿನಮಾನದಲ್ಲಿ ಜಾತಿ ಸುತ್ತಕೊಂಡ್ಬಿಟ್ಟಿವೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪಿಜಿ ಕೆಂಪನ್ನವರ್ ಮಾತನಾಡಿ ಕನ್ನಡ ಭಾಷೆ ನಾಡು ನುಡಿ ಗಟ್ಟಿಗೊಳಿಸುವ ಕಾರ್ಯ ಮುಂದಿನ ದಿನಗಳಾಗಬೇಕು ಹಿರಿಯ ಸಾಹಿತಿ ಚಿದಾನಂದ ಮೂರ್ತಿ ಅವರ ದಾಸ್ಯ ಮನೋಭಾವದ ಹೆಸರುಗಳನ್ನು ತೆಗೆದುಹಾಕಿ ಕಿತ್ತೂರು ಕರ್ನಾಟಕ ಘೋಷಣೆ ಆಗಬೇಕೆಂಬ ಕನಸನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಣೆ ಮಾಡಿರುವುದು ಶ್ಲಾಘನೀಯ ಎಂದರು ಕಿತ್ತೂರು ಕರ್ನಾಟಕ ಈಗಾಗಲೇ 7 ಜಿಲ್ಲೆಗಳನ್ನೊಳಗೊಂಡಿದೆ ಚಿಕ್ಕೋಡಿ 8ನೇ ಜಿಲ್ಲೆಯಾಗಿ ಸೇರ್ಪಡೆಯಾಗಲಿ ಚಿಕ್ಕೋಡಿಯಲ್ಲಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಹಾಗೂ ಬಡಾವಣೆಗೊಂದು ಹೆಸರಿಡಬೇಕೆಂದು ಒತ್ತಾಯಿಸಿದರು ಇವತ್ತು ಕೂಡ ನೀವು ಬಸವ ಕಲ್ಯಾಣಕ್ಕೆ ಹೋದರೆ ಕುಮಾರ ತಾಲೂಕಿಗೆ ಬಹಳ ಅದ್ಭುತವಾಗಿರುವಂತಹ ಪ್ರಾಚೀನ ಸ್ಮಾರಕಗಳನ್ನ ಇತ್ತೀಚೆಗಂತೂ ಅಲ್ಲಿ ಅದ್ಭುತವಾಗಿರುವಂತಹ ಅನುಭವ ಮಂಟಪ ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಒಂದು ರೀತಿ ಶರಣರ ಆ ಒಂದು ಸಂಗಮ ಕ್ಷೇತ್ರವನ್ನು ನೋಡುವಂತಹ ಒಂದು ಅವಕಾಶ ಇಡೀ ಕರ್ನಾಟಕಕ್ಕೆ ಸಿಗ್ತಾ ಇದೆ ಅದು ಕಲ್ಯಾಣ ಕರ್ನಾಟಕ ನಿಜಕ್ಕೂ ಕೂಡ ಬಹಳ ಸೂಕ್ತ ಹೆಸರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಕನ್ನಡದ ದೊಡ್ಡ ಒಂದು ಶ್ರೇಷ್ಠ ಸಂಶೋಧಕರು ಅದೇ ಭಾಗದೊಳಗೆ ನಮ್ಮ ಈ ಕಡೆಗೆ ಡಾಕ್ಟರ್ ಎಂ ಕಲ್ಬುರ್ಗಿ ಅವರು ನನ್ನ ಗುರುಗಳು ಅವರೆಲ್ಲ ಕಲಿಸ್ಕೊಂಡಿದ್ದು ಈ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಇವೆಲ್ಲ ದಾಸ್ಯ ಮನೋಭಾವದ ಶಬ್ದಗಳು ಇವನ್ನೆಲ್ಲ ಅಳಿಸಿ ಹಾಕಿ ನಮ್ಮ ನೆಲದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಒಂದು ಹೆಸರು ಆದಷ್ಟು ಬೇಗ ಬರಬೇಕು ಅಂತ ಕನಸನ್ನು ಕಂಡಿದ್ದು ಬಹುಶಃ ಇವತ್ತು ಚಿದಾನಂದ ಮೂರ್ತಿಯನ್ನು ಜೀವಂತ ಆಗಿದ್ರೆ ನಮ್ಮೆಲ್ಲರಿಗಿಂತ ಬಹಳ ಸಂತೋಷ ಪಡ್ತಾ ಇದ್ರು ಬಹುಶಃ ಇವತ್ತು ಅವರು ಸ್ವರ್ಗೊಳಿದ್ರು ಕೂಡ ಬಹಳ ಆನಂದ ಪಟ್ಟಿದ್ದಾರೆ ಸಂಗೊಳ್ಳ ರಾಯರನ್ನ ಮತ್ತು ಕಿತ್ತೂರು ಚೆನ್ನಮ್ಮ ಮಗಳದೇ ಇರುವಂತಹ ಒಂದು ಕನ್ನಡ ಪುಸ್ತಕ ಇವತ್ತು ನಮ್ಮ ಮನಸ್ಸಿನ ಅದ್ಭುತವಾಗಿರುವಂತಹ ಚರಿತ್ರೆ ಬಹಳ ಅದ್ಭುತ ಇಂಗ್ಲಿಷಲ್ಲಿ ಕೂಡ ಅದೊಂದು ದೊಡ್ಡ ಶಿವ ಸಂಪ್ರವಾಯದಂತಹ ಚೆನ್ನಮ್ಮ ಅಂತ ವೀರ ಮಹಿಳೆ ಆಳದಂತಹ ಕಿತ್ತೂರು ಇವತ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ನಾವೇನು ಮುಂಬೈ ಕರ್ನಾಟಕ ಅಂತ ಏನು ಕರಿತೀವಿ 1881 ನಾಲ್ಕು ಜಿಲ್ಲೆಗಳನ್ನ ಮುಂಬೈ ಕರ್ನಾಟಕ ಸರ್ಕಾರ
ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ ಕಿತ್ತೂರು ಎಂದಾಗ ಕನ್ನಡಿಗರ ಸ್ವಾಭಿಮಾನ ಎಚ್ಚರಗೊಳ್ಳುತ್ತದೆ ಬಸವಣ್ಣವರ ಹೆಜ್ಜೆ ಗುರುತುಗಳ ನಾಡಿಗೆ ಕಲ್ಯಾಣ ಕರ್ನಾಟಕ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರವನತೆ ಕಿತ್ತೂರು ಚೆನ್ನಮ್ಮಳ ನಾಡನ್ನು ಉತ್ತರ ಕರ್ನಾಟಕದ ಸ್ವಾಭಿಮಾನದ ಸಂಕೇತವಾಗಿ ಕಿತ್ತೂರು ಕರ್ನಾಟಕ ಎಂದು ಸಿಎಂ ಬೊಮ್ಮಾಯಿ ಘೋಷಣೆ ಮಾಡಿರುವುದು ಶ್ಲಾಘನೀಯವಾಗಿದೆ ಸಮಾರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಿತ್ತೂರು ಕರ್ನಾಟಕ ಎಂದು ಘೋಷಣೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿ ಸೇರಿದ ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು ನಾನು ಈ ವಿಧಾನಸಭೆಯಲ್ಲಿ ಬಾಂಬೆ ವಿಧಾನಸಭೆಯಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಅಂದಾಗ ಎಲ್ಲರೂ ವಿರೋಧ ಮಾಡಿದರು ವಿರೋಧ ಮಾಡಿದಾಗ ಅವರ ಭಾಷೆಯಲ್ಲಿ ಅವರ ಭಾವನೆಗಳನ್ನು ಅವರ ವಿಚಾರಗಳನ್ನು ವ್ಯಕ್ತಪಡಿಸೋದು ಅವರ ಹಕ್ಕು ಅಂತಕ್ಕಂಥದ್ದು ಹೇಳಿದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ನಾವು ಕನ್ನಡಿಗರ ಅಭಿಮಾನ ಪಡಬೇಕು ಅವತ್ತು ಕನ್ನಡದಲ್ಲಿ ಮಾತಾಡಿದರು ಕನ್ನಡದಲ್ಲಿ ಮಾತಾಡಿರ್ತಕ್ಕಂಥ ಒಂದು ಪುಸ್ತಕನೇ ಪ್ರಿಂಟ್ ಆಗಿದೆ ಅನುವಾದ ಮಾಡಿ ಮತ್ತೆ ಹೇಳ್ತಾ ಇರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಾಂಬೆ ಕರ್ನಾಟಕ ಇದ್ದ ಕಾಲಕ್ಕೆ ನಮ್ಮ ಸಿದ್ದಪ್ಪ ತಂಬಳಿ ಅವರು ಎಜುಕೇಷನ್ ಈ ಶಿಕ್ಷಣದ ಬಗ್ಗೆ ಬಹಳ ಲಕ್ಷ ಕೊಟ್ಟರು ಅಂತ ತಿಳಿದುಕೊಂಡರು ಕೇರಿ ಸಂಸ್ಥೆಯವರು ಮೊಟ್ಟ ಮೊದಲು ಪ್ರಾರಂಭ ಮಾಡಿರ್ತಕ್ಕಂತಹ ಜಿ ಎ ಹೈಸ್ಕೂಲ್ ಅಂದರೆ ಈ ಜಿ ಎ ಹೈಸ್ಕೂಲ್ ಗಿಲ್ಗಂಚಿ ರೆಟಾರ್ಡ್ ಗಿಲ್ಗಂಚಿ ಕೃಷಿದಪ್ಪ ರೆಟಾರ್ಡ್ ರುದ್ರಗೌಡರು ಈ ರೀ ಹೆಸರಿನಿಂದಲೇ ಚಾಲುವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಮೊಟ್ಟ ಮೊದಲು ಪರ್ಮಿಷನ್ ಕೊಟ್ಟವರೇ ಸರ್ ಸಿದ್ದಪ್ಪ ಕಂಬಳಿ ಅಂತಕ್ಕಂಥದ್ದು ನಾವು ಭಾಳಷ್ಟು ಚೆನ್ನಾಗಿ ಮಾಡಬೇಕು ಅವ್ರು ಹುಬ್ಬಳ್ಳಿಯವರು ಈ ಬಾಂಬೆ ಕರ್ನಾಟಕ ಕಿತ್ತೂರು ಕರ್ನಾಟಕ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಇಚ್ಛೆ ಆಗಿದೆ ಕಿತ್ತೂರು ಚೆನ್ನಮ್ಮನ ಹೆಸರಿನ ಮೇಲೆ ಯೂನಿವರ್ಸಿಟಿ ಆಗಿದೆ ಆ ನಂತರ ಅಲ್ಲಿ ಎಲ್ಲ ಕಡೆ ಹೆಸರುಗಳನ್ನು ಇಟ್ಟಿದ್ದಾರೆ ಆದರೆ ಇಡೀ ಉತ್ತರ ಕರ್ನಾಟಕದ ಸ್ವಾಭಿಮಾನದ ಸಂಕೇತವಾಗಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಮಾನ್ಯ ಕಿತ್ತೂರು ಚೌಕ್ ಬಂದಾಗ ಭರವಸೆ ಕೊಟ್ಟಿದ್ರು ಏನು ಅಂತಂದರೆ ನಾನು ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡಿ ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಇದಕ್ಕೆ ಒತ್ತಾಯ ಭಾಳಷ್ಟು ಜನಗಳಿದೆ ಮಾನ್ಯ ಶ್ರೀ ಮಾಂತೇಶ್ ಕೌಟಿಂಗ್ ಮಾಡಂತೂ ಮೇಲಿಂದ ಮೇಲೆ ಒತ್ತಾಯ ನಮ್ಮ ಶಶಿಕಲ ಚೊಲ್ಲೆಯವರು ಒತ್ತಾಯ ಈ ರೀತಿಯಾಗಿರ್ತಕ್ಕಂಥ ಒತ್ತಾಯ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಬಹಳಷ್ಟು ಪ್ರಯತ್ನ ಪಟ್ಟರು ಅದರಲ್ಲಿ ಅಗ್ರಗಣ್ಯರನ್ನೇ ನಮ್ಮ ಅಧ್ಯಕ್ಷ ಕೋಟಿ ಮಾಡಲು ಅಂತಕ್ಕಂಥ ನಾನು ಅನೇಕ ಪತ್ರಿಕೆಗಳಲ್ಲಿ ಓದ್ಕೊಂಡಿದ್ದೇನೆ ಈ ನಿಟ್ಟಿನಲ್ಲಿ ಆ ಕಿತ್ತೂರು ಕರ್ನಾಟಕ ಅಂತಕ್ಕಂಥ ನಾಮಕರಣ ಆಗಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ ಇನ್ನು ಮುಂದೆ ನಾವು ಸ್ವಾಭಿಮಾನದಿಂದ ಹೇಳಬೇಕು ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕ ಬಹುಶಃ ಬಾಂಬೆ ಕರ್ನಾಟಕ ಅಂತಕ್ಕಂಥದ್ದು ಹೌದು ಹಳೆ ಮಂದಿಗಷ್ಟೇ ಗೊತ್ತು ಇನ್ನು ಮುಂದೆ ನಮ್ಮ ಹೊಸ ಮಂದಿ ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದನ್ನ ನೀವು ಅನ್ನಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನಮ್ಮ ಶ್ರೀ ಕೆಂಪಣ್ಣವರು ಭಾಷಣ ಮಾಡುವಾಗ ಹೇಳಿದರು ಕಿತ್ತೂರು ಚೆನ್ನಮ್ಮನ ಮೂರ್ತಿ ಆಗಬೇಕು ಅಂತ ಪ್ರಾರಂಭದಲ್ಲಿ ನಮ್ಮಣ್ಣಗಲಿದ ಚಿತ್ರನಟ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಸಾಹಿತಿಗಳ ನಿಧನಕ್ಕೆ ಒಂದು ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಪ್ರವೀಣ್ ಕಾಂಬಳೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್ ಅಜಯ್ ಕೌಟಗಿಮಠ್ ನಾಗರಾಜ್ ಮೇದಾರ್ ಸೋಮು ಗವನಾಳೆ ಸಂಜು ಬಡಿಗೇರ್ ಸಂಜಯ್ ಶಿಂತ್ರೆ ಸಾಗರ್ ಬಿಸ್ಕೋಪ್ ಅಕ್ರಮ್ ಅರ್ಕಾಟೆ ಪುರಸಭೆ ಸದಸ್ಯರು ಕರವೇ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಬಿಡಿ ರೋಕಡೆ ಸ್ವಾಗತಿಸಿದರು ಡಾಕ್ಟರ್ ಸುರೇಶ್ ಉಕಲಿ ನಿರೂಪಿಸಿದರು ಜೆಸಿ ಕಾದ್ರೋಳಿ ವಂದಿಸಿದರು